ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅಂಬರೀಶ್ ಅವರೆಲ್ಲರೂ ದಿಗ್ಗಜರು ಇದ್ದಂತ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ನಾಯಕತ್ವ ಇತ್ತು ಅಂತ ಅಂದ್ರೆ, ಇತ್ತೀಚಿನ ಒಂದು ತಲೆಮಾರಲ್ಲಿ ಶಿವರಾಜ್ಕುಮಾರ್ ಆ ನಾಯಕತ್ವವನ್ನು ವಹಿಸ್ಕೊಳ್ಳಿ, ಅವರು ನಿಭಾಯಿಸ್ಲಿ, ಅವರು ಮುಂಚೂಣಿಯಲ್ಲಿ ನಿಲ್ಲಿ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಿದ್ದಾವೆ. ವಿಚಾರದಲ್ಲಿ ಅವರು ಶಿವಣ್ಣ ಅವರು ನನ್ನ ಬ್ರದರ್ ಇನ್ ಲಾ ನನ್ನ ಭಾವ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಅವ್ರದೇ ಆಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಆ ಫ್ಯಾಮಿಲಿಯಿಂದ ಇದೆ, ಅದು ಶಿವಣ್ಣ ಅವರು ವಹಿಸ್ಕೊಂಡ್ರೆ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೇದು ಅಂಥೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಭಾವನೆ. ಸಂಬಂಧ ಒಂದು ಕಡೆಗಿರಲಿ, ಅದು ಯಾವತ್ತೂ ಕೂಡ ಭಾಳ ಹೈ ಲೆವೆಲಲ್ಲಿದೆ. ನಮಗೆ ಶಿವಣ್ಣ ಅವರಿಗೆ ಅದು ಭಾಳ ರೆಸ್ಪೆಕ್ಟ್ಫುಲ್ಲು, ಪ್ರೀತಿ ವಿಶ್ವಾಸದಿಂದ ನಾವು ಸ್ನೇಹಿತರತ್ತಿರ ಇರ್ತಕ್ಕಂಥದ್ದು ಒಂದು ಕಡೆಗಾದರೆ, ಶಿವಣ್ಣ ಅವರು ಆ ಜವಾಬ್ದಾರಿ ತಗೊಳ್ತಕ್ಕಂಥ ಹಂತದಲ್ಲಿದ್ದಾರೆ, ಆ ಸ್ಥಾನದಲ್ಲಿದ್ದಾರೆ. ಇಂಡಸ್ಟ್ರಿ ಅದನ್ನು ಬಯಕೆ ಮಾಡಿದರೆ ನಾನು ಕೂಡ ಎಲ್ಲರ ಜೊತೆನೂ ಒಂದು ಬೇಡಿಕೆ ನಂದು ಇದೆ, ಅದನ್ನು ಶಿವಣ್ಣ ಅವರು ತೀರ್ಮಾನ ಮಾಡಬೇಕಾಗತ್ತೆ. ಬಟ್ ಎಲ್ಲರೂ ಇಂಡಸ್ಟ್ರಿಯವರು ಒಗ್ಗಟ್ಟಾಗಿದ್ದಾರೆ, ಸೊ ಏನು ತೊಂದರೆ ಏನಿಲ್ಲ. ಶಿವಣ್ಣ ಅವ್ರ ಜವಾಬ್ದಾರಿಯನ್ನು ಅವರವ್ರ ಸಂದರ್ಭದಲ್ಲಿ ನಿಭಾಯಿಸ್ತಾರೆ. ಪಾಪ ಅವ್ರಿಗೂ ಕಷ್ಟ, ನಿಮಗೆ ಗೊತ್ತಿದೆ ಈ ಆಗಿರ್ತಕ್ಕಂಥ ಘಟನೆಗಳು ಎಲ್ಲ ನೋಡಿದಾಗ ಸ್ವಲ್ಪ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಅದನ್ನೆಲ್ಲ ಮೀರಿ ಇನ್ನೂ ಕೂಡ ಅವರ ಕರ್ತವ್ಯವನ್ನು ಒಬ್ಬ ನಟನಾಗಿ ಮಾಡ್ತಕ್ಕಂಥದ್ದು ಇನ್ನೂ ಚೆನ್ನಾಗಿ ಮಾಡಲಿ, ಆ ಕೊರತೆ ಏನಿದೆ ಅದನ್ನು ನೀಗಿಸ್ತಕ್ಕಂಥ ಶಕ್ತಿ ದೇವ್ರು ಕೊಡಲಿ, ಕನ್ನಡ ಅಭಿಮಾನಿಗಳು ಅವರ ಆಶೀರ್ವಾದನೂ ಕೂಡ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಅನಿಸಿತ್ತಲ್ವಾ? ಇಲ್ಲ ಇಲ್ಲ, ಚಿತ್ರರಂಗದಲ್ಲಿ ಏನಿಲ್ಲ, ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ, ಅದನ್ನ ಇದು ಮಾಡಲ್ಲ. ಯಾಕೆಂದರೆ ನಂದು ಫಸ್ಟ್ ನನ್ನ ಹೆಸರು ಮಾಡಿದ್ದೆ ನನ್ನ ಫಿಲಮ್ ಇಂಡಸ್ಟ್ರಿಯಲ್ಲಿ. ನಮ್ಮ ತಂದೆಯವ್ರ ಹೆಸರು ಒಂದು ಕಡೆಗಾದರೆ ನಾವೆಲ್ಲ ನಾವು ಹೆಸರು ಮಾಡಿದ್ದಲ್ಲಿಂದ ಅದು ಯಾವತ್ತೂ ಕೂಡ ರೆಸ್ಪೆಕ್ಟ್ ಇದ್ದೇ ಇರ್ತದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.